ನಮಸ್ತೆ ಗೆಳೆಯರೇ, ಬನ್ನಿ ನಿಮಗೊಂದು ಹೊಸ ವಿಚಾರ ಕಲಿಸ್ಕೊಡ್ತೀನಿ. ಇವತ್ತು ನಮಗೆ ಬೀಜ ಬಿತ್ತಿದ್ರೆ ಮೊಳಕೆ ಬರುತ್ತೆ, ಆ ಮೊಳಕೆ ಸದೃಢವಾಗಬೇಕು ಅಂದರೆ, ಪೌಷ್ಟಿಕವಾಗಬೇಕು ಅಂದರೆ ಏನು ಮಾಡಬೇಕು ಅನ್ನೋ ಭಾರತೀಯ ಶೇತ್ಕಡಿನ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಸ್ವದೇಶಿ ಶೇತ್ಕಡಿ ಅಂತಾರೆ ಇದನ್ನು, ಸ್ವದೇಶಿ ವ್ಯವಸಾಯ ರೀತಿ. ಯೂರಿಯಾ ಹುಟ್ಟೋಕ್ಕೆ ಮೊದಲು ಭಾರತ ದೇಶದಲ್ಲಿ ವ್ಯವಸಾಯ ಇರಲಿಲ್ವೇ? ಕ್ರಿಮಿನಾಶಕ ಇರೋಕ್ಕೆ ಮೊದಲು ರೈತರು ಇರಲಿಲ್ವೇ? ಅದನ್ನು ಮತ್ತೆ ಮರುಕಳಿಸೋಣ, ಮರು ಹುಟ್ಟು ಕೊಡೋಣ ಅಂತ ಅನೇಕರು ನಮ್ಮ ಭಾರತ ದೇಶದಲ್ಲಿ ಪ್ರಯತ್ನ ಪಡ್ತಾಯಿದ್ದಾರೆ. ಇದರ ಪರಿಚಯ ಮಾಡಿಸ್ತೀನಿ, ಬನ್ನಿ ನೀವು ಎಲ್ಲ ನೋಡಿ ನಮ್ಮ ಜೊತೆ. ಇದು ತೆಂಗಿನ ನಾರು, ಇದರಿಂದ ಹಗ್ಗ ತಯಾರಿಸಲಾಗುತ್ತೆ. ಬನ್ನಿ ನಮ್ಮ ಜೊತೆ. ಈ ಯಂಗ್ ಹುಡುಗ ವಿದೇಶಿ ಕಂಪನಿಗಳಲ್ಲಿ ಉದ್ಯೋಗ ಮಾಡೋದು ಬೇಡ, ನನ್ನ ಸ್ವದೇಶದ ಉದ್ಯೋಗ ಮಾಡ್ತೀನಿ ಅಂತ ಕೂತಿರೋ ವಿಕ್ರಮ್ನ ಪರಿಚಯ ಮಾಡಿಸ್ತೀನಿ ಇವತ್ತು. ಅವನು ನಡೆಸ್ತಾ ಇರೋ ಈ ವ್ಯವಸಾಯ ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ, ತೆಂಗಿನ ಬೊಂಡ ಅಂದರೆ ತೆಂಗಿನ ಮೇಲಿರುವಂತಹ ಮೊಟ್ಟೆ ಅಂತಾರಿದ್ದಾನೆ, ಮೊಟ್ಟೆ ಗಿಟ್ಕೆ ಇದರ. ಇದನ್ನು ಇವರು ಮೊದಲು ಖರೀದಿಸ್ತೀರಲ್ಲ? ಹೌದು. ಇದೆಲ್ಲಿಂದ ಸಿಗುತ್ತೆ ನಿಮಗೆ? ಇಲ್ಲಿ ನಮ್ಮ ಫ್ಯಾಕ್ಟ್ರಿ ಅಕ್ಕಪಕ್ಕ ಒಂದು 5 ಕಿಲೋಮೀಟ್ರ್ವರೆಗೂ. ಇದು ತುಮಕೂರು ಆಗಿರೋದ್ರಿಂದ, ಸೊ ತುಮಕೂರಲ್ಲಿ ಮೇಜರ್ ಕೋಕೋನಟ್ ಟ್ರೀಸ್ ಇರೋದ್ರಿಂದ ಇಲ್ಲಿ ಅಕ್ಕಪಕ್ಕ ಇರೋ ತೋಟಗಳಿಂದ ನಾವು ತಗೊಳ್ತೇವೆ. ಅವ್ರು ಸುಲಿದ್ಬಿಟ್ಟು ನಮಗೆ ಫೋನ್ ಮಾಡ್ತಾರೆ, ಅವರಿಗೆ ಇಷ್ಟು ಅಂತ ಕೊಟ್ಟು ನಾವು ಖರೀದಿಸ್ಬಿಟ್ಟು ತರ್ತೇವೆ. ಸ್ವಲ್ಪ ಹತ್ತಿರ ಮಾತಾಡ್ಬೇಕಾಯ್ತು ಅಪ್ಪ. ಈ ಇದಿರೋ ಕಡೆ ಹಾವುಗಳು ತುಂಬ ಬರುತ್ತಲ್ಲ, ಇಲ್ಲಿ ಹಾವುಗಳು ಬಂದಾಗ ಏನು ಮಾಡ್ತೀರಿ? ಹಾವುಗಳು ಅದ್ರ ನ್ಯಾಚುರಲ್ ಜಾಗ ಅಂತ ಅದಕ್ಕೆ ರೆಸ್ಪೆಕ್ಟ್ ನಾವು ಕೊಡ್ತೀವಿ. ಅದಕ್ಕೆ ರೆಸ್ಪೆಕ್ಟ್ ಇಲ್ಲಿ ಫಸ್ಟ್ ನಮ್ಮ ಹುಡುಗರು ಅವ್ರ ಭಯ ಅವ್ರು ಇಲ್ಲಿ ಇರೋದ್ರಿಂದ ಒಂದ್ ಸ್ವಲ್ಪ ಹೆದರ್ಕೊಂಡು ಸ್ಟಾರ್ಟಿಂಗ್ ಮಾಡ್ತಿದ್ರು, ಕೊಂದ ಹಾಕೋರು ಒಂದ್ ಎರಡು ಹಾವು ಕೊಂದಿದ್ದಾರೆ ಅಂತ ಅವರೇ ಬಂದು ಒಪ್ಕೊಂಡ್ರು. ಆಮೇಲೆ ಅವ್ರಿಗೆ ಹೇಳಿ ಹಾವು ಎಷ್ಟು ಇಂಪಾರ್ಟೆಂಟ್ ರೋಲ್ ನಮ್ ಜೊತೆ ಪ್ಲೇ ಮಾಡುತ್ತೆ ನಮ್ಮ ಸೈಕಲ್ ಅಲ್ಲಿ ಅಂತ ಹೇಳ್ಬಿಟ್ಟು, ಸೊ ಇವಾಗ ಅಂತದ್ದು ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ ಇಲ್ಲಿ ಒಂದು ಸಣ್ಣ ಆರ್ಗನೈಸೇಷನ್ ಮಾಡ್ಕೊಂಡಿದ್ದಾರೆ ಯಂಗ್ಸ್ಟರ್ಸ್. ಸಣ್ಣ ಆರ್ಗನೈಸೇಷನ್, ಅದರ ಹೆಸರು ಹೇಳ್ತೇನೆ. ಅವರು ಮಾಡಿದ ತಕ್ಷಣ ಫೋನ್ ಮಾಡಿ 15 ನಿಮಿಷದಲ್ಲಿ ಬರ್ತಾರೆ ಹಿಡ್ಕೊಂಡ್ಬಿಟ್ಟು. ಅವ್ರದ್ದು ಒಂದು ಪಾಲಿಸಿ ಇದೆ, ಹಾವು ಈ ಜಾಗದಲ್ಲಿ ಇದೆ ಅಂದ್ರೆ ಅದ್ರ ಜಾಗ ಇದು, ನಾವು ಇದು ಎತ್ಕೊಂಡು ಕಾಡಿಗೆ ಬಿಡೋದು ತಪ್ಪು, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಬಿಡಬೇಕು, ಅದು ನೇಚರ್ದು ಸೈಕಲ್ ಅದು, ಅದ್ರ ಜಾಗದಿಂದ ನಾವು ದೂರ ದೂರ ಹೋಗಿ ಕಳಿಸೋಂಗಿಲ್ಲ ಅಂತ ಹೇಳ್ತಾರೆ ಅವರು. ಹಾಗಾಗಿ ಇದು ಇವಾಗ ಅರ್ಥ ಆಯ್ತಾ ಹೇಳ್ರೆ, ತೆಂಗಿನ ನಾವು ಬಿಸಾಕ್ಬಿಡ್ತೀವಿ ಮನೇಲಿ, ಇದನ್ನ ಇದು ಎಷ್ಟು ಪವರ್ಫುಲ್ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿಂದ ಏನಾಗುತ್ತೋ, ಇದೇನಾಗುತ್ತೆ ಮಿಷಿನ್? ಇದು ಮೊಟ್ಟೆ ಡಿಹಸ್ಕಿಂಗ್ ಮಿಷಿನ್ ಅಂತ ಹೇಳ್ತೀವಿ. ಡಿಹಸ್ಕಿಂಗ್ ಅಂದ್ರೆ ಈ ಮೊಟ್ಟೆ ನಾವೇನ್ ಇಲ್ಲಿ ಲಕ್ಷಾಂತರ ಮೊಟ್ಟೆ ಇಲ್ಲಿ ಬಿದ್ದಿದೆಯಲ್ಲ, ಈ ಮೊಟ್ಟೆನ ನಾವು ತೆಗೆದು ಈ ಡಿಹಸ್ಕಿಂಗ್ ಮಿಷಿನ್ ಅಲ್ಲಿ ಫಸ್ಟ್ ಹಾಕ್ತೇವೆ ನೋಡಿ. ನೋಡ್ಬೋದು ಬೇರೆಗೆ ಎಳಿತೀವಲ್ಲ ಬಾಳೆಹಣ್ಣು ಹಂಗೆ ಒಳಗೆ. ಔ, ಬ್ಯಾಸ್ಕೆಟ್ ಬಾಲ್ ಇದು. ಅರೇ ವಾ, ಬನ್ನಿ. ಇದು ಒಳಗಡೆ ಏನಾಗುತ್ತೋ, ಇದು ಕನ್ವೇಯರ್ ಬೆಲ್ಟ್ ಸಿಸ್ಟಮ್. ಇದಿಷ್ಟು ಫುಲ್ ಲೋಡ್ ಆಗುತ್ತೆ, ಒಂದ್ಸಲ ಲೋಡ್ ಆದ್ರೆ 5,000 ಮೊಟ್ಟೆಗಳನ್ನ ಇದರಲ್ಲಿ ಲೋಡ್ ಮಾಡಬಹುದು. ಸೊ ಇದು ಕನ್ವೇಯರ್ ಬೆಲ್ಟ್ ಅಲ್ಲಿ ಹೋಗಿ ಅಲ್ಲಿ ಬೀಳುತ್ತೆ, ಅದು ಬಿದ್ದಿದ್ದು ಹೋಗಿ ಅಲ್ಲಿ ಒಡೆಯೋ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಈ ನಾನು ಹೇಳ್ದಂಗೆ ಇಲ್ಲಿಂದ ಮೊಟ್ಟೆ ನಾವು ಲೋಡ್ ಮಾಡಿರೋದನ್ನ ಈ ಕನ್ವೇಯರ್ ಬೆಲ್ಟ್ ಅಲ್ಲಿ ಬೀಳುತ್ತೆ. ಈ ಕನ್ವೇಯರ್ ಬೆಲ್ಟ್ ಬಿದ್ದು ಇದು ನೀವು ನೋಡ್ಬೋದು, ಇವಾಗ ಆನ್ ಆಗುತ್ತೆ. ಇದು ಆನ್ ಆಗ್ತದೆ, ಈ ತರ ಹೋಗುತ್ತೆ. ಡಿಹಸ್ಕಿಂಗ್
ಆಗೋ ಜಾಗ ಅಂದ್ರೆ ಮೊಟ್ಟೆ ಒಡೆಯೋ ಜಾಗ. ಮೊಟ್ಟೆ ನಾವಿಲ್ಲಿ ಒಡಲಿಗೆ ಇದು ಬರ್ಸ್ಟಿಂಗ್ ಅಂತ ಹೇಳ್ತೇವೆ, ಬರ್ಸ್ಟಿಂಗ್ ಆಗ್ತಾ ಇರುತ್ತೆ. ಒಂದ್ ಕಡೆ ನಾರು ಬೀಳುತ್ತೆ ನಮಗಿಲ್ಲಿ, ನಾರು ಇಲ್ಲಿ ಬೀಳುತ್ತಲ್ಲ, ನಾವು ನಾರು ಅಂತ ಹೇಳ್ತಿರ್ಬೋದು. ಈ ಫಸ್ಟ್ ಸ್ಟೇಜ್ ನಾರನ್ನ ನಾವು ತಗೊಂಡು ಇಲ್ಲಿ ನೀವು ನೋಡ್ತಿರ್ಬೋದು ಸೋಕಿಂಗ್ ಯಾರ್ಡ್ ಇದು. ಇದನ್ನ ನಾವಿಲ್ಲಿ 48 ಗಂಟೆ ಇದೇ ಫಸ್ಟ್ ಸ್ಟೇಜ್ ನಾರನ್ನ ಅಲ್ಲೇ ಹಾಕಿ ನೀರಿನಲ್ಲಿ ನಾವು ಅದನ್ನ ಸೋಕ್ ಮಾಡಿ 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 48 ಅವರ್ಸ್ ಆದ್ಮೇಲೆ ನಾವು ಅದನ್ನ ತಗೊಂಡು ಆ ಮೆಷಿನ್ ನೀವು ಅಲ್ಲಿ ನೋಡ್ತಿದ್ದೀರಲ್ಲ ಥರ್ಡ್ ಮೆಷಿನ್ ಅದು ನಂಬರ್ 3 ಅಲ್ಲಿಗೆ ನಾವು ಲೋಡ್ ಮಾಡ್ತೀವಿ. ಓಕೆ, ಫೀಲಿಂಗು ಆ ನಾರ್ ನಾರು ಆ ಗರಿ ಗರಿ ಗೊತ್ತಾಗತ್ತೆ ಗೆಳೆಯರೇ. ಇದಾದ್ಮೇಲೆ ಮತ್ತೇನಾಗುತ್ತೋ ನಮ್ಮ ಮ್ಯಾಜಿಕ್ ಗೊಬ್ಬರ ಈ ಪೌಡರ್ ಅಲ್ಲಿ ಏನೇನು ಇರುತ್ತೆ ಅಂತ ಹೇಳೋ ಬಾಜು. ಇದು ತೆಂಗಿನ ನಾರಿನ ಪುಡಿ ಅಥವಾ ಇಂಗ್ಲಿಷ್ ಅಲ್ಲಿ ಕೋಕೋ ಪೀಟ್ ಅಂತ ಹೇಳ್ತೇವೆ, ಅಲ್ಲ ಕಾಯರ್ ಪಿತ್ತು ಅಂತ ಸಹ ಹೇಳ್ತಾರೆ. ಇದನ್ನ ನಾವು ಆಲ್ಟರ್ನೇಟ್ ಫಾರ್ ಮಣ್ಣು ಅಥವಾ ಆಲ್ಟರ್ನೇಟ್ ಫಾರ್ ಸಾಯಿಲ್ ಅಂತ ಸಹ ಹೇಳ್ತೇವೆ. ನಾವು ಆಲ್ಟರ್ನೇಟ್ ಫಾರ್ ಸಾಯಿಲ್ ಯಾಕೆ ಹೇಳ್ತೇವೆ ಅಂದ್ರೆ ಕಾರ್ಬನ್ ನಮಗೆ ಸಿಗೋದ್ರ ಮಣ್ಣಲ್ಲೇ ಮಾತ್ರ ಮೇಜರ್. ಸೊ ಆ ಕಾರ್ಬನ್ ಕಂಟೆಂಟ್ ನಮ್ಮ ಕೋಕೋ ಪೀಟ್ ಅಥವಾ ತೆಂಗಿನ ನಾರಿನ ಪುಡಿಯಲ್ಲಿ ಹೈಯೆಸ್ಟ್ ಇರುತ್ತೆ. ಸೊ ಹಾಗಾಗಿ ವಿತೌಟ್ ಮಣ್ಣು ಯಾವ್ದ್ರಲ್ಲಾದ್ರೂ ಬೆಳಿಬಹುದು ಏಕೈಕ ಪದಾರ್ಥ ಅಂದ್ರೆ ಕೋಕೋ ಪೀಟ್. ಓಕೆ, ನನಗೆ ಒಂದು ಪ್ರಶ್ನೆಗೆ ಉತ್ತರ ಹೇಳು, ವಿದೇಶಿ ಪದಾರ್ಥಗಳಲ್ಲಿ ವಿದೇಶಿ ಗೊಬ್ಬರಗಳಲ್ಲಿ ಇದಿರುತ್ತಾ? ಇಲ್ಲ ಗುರುಗಳು, ಯಾಕಿರೋದಿಲ್ಲ ಅಂತ ಸಹ ಹೇಳ್ತೇನೆ. ನಮ್ ತೆಂಗಿನ ಮರಗಳು ನಮ್ಮಲ್ಲಿ ಕೆಲವು ರಾಜ್ಯಗಳಲ್ಲಿ ಸಿಗೋದು, ಅದರಲ್ಲಿ ಎಸ್ಪೆಷಲಿ ಕರ್ನಾಟಕ, ತಮಿಳ್ನಾಡು, ಕೇರಳ ಅಲ್ಲಿ, ಇಂಡಿಯಾಗೆ ನೋಡೋದಾದ್ರೆ ಇಂಡಿಯಾ ಬಿಟ್ಟು ಶ್ರೀಲಂಕಾ ಮತ್ತೆ ಮಲೇಷ್ಯಾಲ್ಲಿ ಸಿಗ್ಬೋದು ಮ್ಯಾಕ್ಸಿಮಮ್. ಈ ಮೂರ್ ಕಂಟ್ರಿ ಬಿಟ್ರೆ ಈ ಕೋಕೋನಟ್ ಪೌಡರ್ ನಮಗೆ ಅಥವಾ ತೆಂಗಿನ ನಾರಿನ ಪುಡಿ ಬೇರೆ ಎಲ್ಲೂ ಸಿಗಕ್ ಸಾಧ್ಯ ಇಲ್ಲ. ಬನ್ನಿ ಗೆಳೆಯರ, ಇನ್ನು ಇಂಟ್ರೆಸ್ಟಿಂಗ್ ಮೈ ಜುಮ್ ಅನ್ನತ್ತೆ ನೋಡಿ ಆ ಫೈನಲ್ ಪ್ರಾಡಕ್ಟ್. ನಾವು ಈ ನೀವಿಲ್ಲಿ ಏನು ದೊಡ್ಡ ಫಿಲ್ಟರ್ ಆಗ್ತಿರೋದು ನೋಡ್ತಿದ್ದೀರಲ್ಲ, ಈ ಫಿಲ್ಟರ್ ಆಗಿ ಪುಡಿ ಅಂದ್ರೆ ನಾರು ಏನಾದ್ರೂ ಅದ್ರಲ್ಲಿ ಇದ್ರೆ ಫಿಲ್ಟರ್ ಆಗೋ ಪ್ರಾಸೆಸ್ ಇದು. ಫಿಲ್ಟರ್ ಆಗಿ ಪುಡಿ ನೀವು ಅಲ್ಲಿ ಅದ್ರಗಡೆ ನೋಡ್ಬೋದು, ಅಲ್ಲಿ ಉದುರ್ತಾ ಇದೆ ಆ ಪುಡಿನ. ನಾವು ಈ ಪುಡಿ ಯಾವ್ದು ಇದೆ ಅದೇ ತೆಂಗಿನ ಕೋಕೋ ಪೀಟ್, ಅದು ಅದ್ರ ಫಿಲ್ಟರ್ ಆಗಿರುತ್ತೆ. ಮತ್ತೆ ನಾರು ಇಲ್ಲಿ ಬೇರೆ ಆಗ್ತಿದೆ, ಇದು ಇನ್ನು ಸಣ್ಣ ಪುಡಿಯಲ್ಲಿ ಏನು ಫೈನ್ ಟ್ಯೂನ್ ಆಗುತ್ತಲ್ಲ ನಾರು, ಇದು ಸೆಪರೇಟ್ ಹತ್ತೆ ಅದ ಮ್ಯಾನುಫ್ಯಾಕ್ಚರ್ ಮಾಡೋರು. ಗುಲ್ಬರ್ಗಾದಲ್ಲಿ ಒಬ್ರು ನಮ್ಮ ಸ್ನೇಹಿತರು ಇದಾರೆ, ಶ್ರೀಧರ್ ಶರಾಫ್ ಅಂತ. ಈ ಬೆಲ್ಟ್ ಗಳನ್ನ ನಮ್ಮ ಅವರೇ ಮಾಡ್ತಾರೆ, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ, ಯಾವುದೇ ಇಂಡಸ್ಟ್ರಿ ಬೆಲ್ಟ್ ಮಾಡ್ತಾರೆ. ಅದೇ ಅಲ್ಲ ಇದು ತೋರಿಸಿ, ಇದು ಫಿಲ್ಟರ್ ಆಗಿ ಪ್ರಾಸೆಸ್ ಇದು. ಸೊ ಕೋಕೋ ಪೀಟ್ ಏನು ನಾವು ಅಲ್ಲಿ ಕೆಳಗಿಂದ ಕನ್ವೇಯರ್ ಅಲ್ಲಿ ನೋಡಿದ್ವಿ ಅದು ಫಿಲ್ಟರ್ ಆಗುತ್ತೆ. ಸೊ ಫಿಲ್ಟರ್ ಆದಾಗ ನಾರು ಏನು ಉಳ್ಕೊಳ್ಳುತ್ತಲ್ಲ ಅದು ಕೆಳಗೆ ಬೀಳುತ್ತೆ, ಕೋಕೋ ಪೀಟ್ ಸೆಪರೇಟ್ ಆಗಿ ಅಲ್ಲಿಗೆ ಹೋಗುತ್ತೆ. ಪುಡಿ ಸರ್, ನಾರಿನ ಪುಡಿ ಗುರುಗಳೇ. ಸೊ ನಾರಿನ ಪುಡಿನೇ ಇವಾಗ ನಾವೇನು ಗೊಬ್ಬರಕ್ಕೆ ಮೇಜರ್. ನಾರಿನ ಪುಡಿ ಹೇಗೆ ಎಷ್ಟು ಅದೃಷ್ಟ ಎಷ್ಟು ಒಳ್ಳೇದು ಅಂದ್ರೆ ನಿಮ್ಮ ಸ್ಕಿನ್ಗೆ ತುಂಬಾ ಒಳ್ಳೇದು ಇದು ನಾರಿನ ಪುಡಿ. ನಾವು ಇದು ನೋಡಿ, ಇದರಲ್ಲಿ ಆಟ ಆಡ್ಬೋದು, ಮಕ್ಕಳನ್ನ ಆಡೋಕೆ ಬಿಡಲ್ಲ ಬಿಡಿ. ನಾವು ಇಂಥ ಗೋಪುರದಲ್ಲಿ ಊರಲ್ಲಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಆಡ್ತಿದ್ವಿ, ಮೇಲೆ ಬಿದ್ದರೆ ಸಾಕು ಇಲ್ಲಿ ಜಾರ್ಕೊಂಬರೋದು. ನಮಗೇನು ಗೊತ್ತಾಗ್ತಾ ಇರಲ್ಲ, ಇದು ಕಡಲೆ ಬೀಜದ ಹುಟ್ಟು, ಆ ಹುಟ್ಟು ಪಾಯಿಂಟ್ ಟ್ಯೂನ್ ಬೀಳೋದು, ಅದರಲ್ಲಿ ಆಡ್ತಿದ್ವಿ. ಈಗಿನ ಕಾಲದ ಮಕ್ಕಳು ಮೊಬೈಲಲ್ಲಿ ಆಡ್ತಾ ಇರೋದ್ರಿಂದ ಈ ಸುಖ ಸಿಗ್ತಾ ಇಲ್ಲ. ಇದು ತ್ವಚೆಗೆ ತುಂಬ ಒಳ್ಳೇದು, ಇದು ಮೈಗೆ ಮುಖಕ್ಕೆ ನೋಡಿ ತುಂಬ ಒಳ್ಳೇದು. ಇದಾದ್ಮೇಲೆ ಏನು ಮಾಡ್ತೀರಾ? ಈ ಕೋಕೋ ಪೀಟ್ ಅನ್ನ ನಾವು ತೆಂಗಿನ ನಾರಿನ ಪುಡಿ ಏನ್ ಹೇಳದ್ವಲ್ಲ ಇದನ್ನ ನಾವು, ಇದು ನಮ್ಮ ಯಾರ್ಡ್ ಅಂತ ಇಲ್ಲಿ, ಇದನ್ನ ಕೊಳಸೋ ಜಾಗ. ಏನಕ್ಕೆ ಇದನ್ನ ಕೊಳಸ್ತೀವಿ ಅಂದ್ರೆ ಕೋಕೋ ಪೀಟ್ ಬರೀ ಗ್ರೋಯಿಂಗ್ಗೆ ಒಂದು ಮೀಡಿಯಂ ಆಗುತ್ತೆ ಹೊರತು ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ. ಸೊ ನಾವೇನ್ ಮಾಡ್ತೀವಿ, ಇದಕ್ಕೆ ನಾವು ಬೇವಿನ ಬೀಜದ ಪುಡಿ ಅಂದ್ರೆ ನೀಮ್ ಸೀಡ್ ಪೌಡರ್. ವಾವ್, ಅಮೃತ ಕಂಡ್ರಿ, ಇದು ಬಂಗಾರ ಇದ್ದಂಗಿದೆ ಇದು. ಅದಕ್ಕೆ ಇವರು ಸ್ವರ್ಣ ಭೂಮಿ ಅಂತ ಹೆಸರಿಟ್ರು. ಇದು ಸರ್ವಸತ್ವವನ್ನು ಹೊಂದಿದೆ,
ಇದರಲ್ಲಿ ಏನೇನ್ ಹಾಕ್ತಿರೋ ಸರ್? ಬೇಸಿಕ್ ಮೇನ್ ಇದಕ್ಕೆ ನೀಮ್ ಸೀಡ್, ಬೇವಿನ ಬೀಜದ ಪುಡಿ ಹಾಕ್ತಿವಿ ಗುರು. ಯಾಕೆಂದ್ರೆ ಕ್ರಿಮಿಗಳು ಯಾವುದು ಕ್ರಿಮಿನಾಶಕ ಅಂತ ವಿದೇಶಿಯರು ಕೊಟ್ಟು ನಮ್ಮ ಪಿ ಎಚ್ ವ್ಯಾಲ್ಯೂ ಹೊರಟೋಯ್ತು, ನಮ್ಮ ಆರೋಗ್ಯ ಹಾಳಾಯ್ತು, ನಾವು ಯಾವ ಫ್ರೂಟ್ ತಿಂದ್ರು ನಮಗೆ ಅಸಿಡಿಟಿ ಬರ್ತಾ ಇದೆಯೋ ಅದು ಬರದಂಗೆ ನೀಮ್ ಕಾಪಾಡುತ್ತೆ. ಆ ಹುಳನೂ ಬರದಂಗೆ ಕಾಪಾಡುತ್ತೆ, ಆರೋಗ್ಯಕ್ಕೂ ರಕ್ಷಣೆ ಕೊಡುತ್ತೆ. ಇದೊಂದು ಹೊಸ ರೀತಿಯ ಗೊಬ್ಬರ. ಮತ್ತೆ ಎರಡನೇದು ಹರಳೆ ಬೀಜದ ಪುಡಿ ಅಥವಾ ಕ್ಯಾಸ್ಟರ್ ಆಯಿಲ್ ಇಂದ ನಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ, ವಿಸರ್ಜನೆ ಕ್ರಿಯೆಗಳು ಚೆನ್ನಾಗಾಗುತ್ತೆ. ಇದು ಗಿಡಗಳು ಅದನ್ನ ಬಳಸ್ಕೊಂಡು ಅದರ ಫಲಗಳು ನಾವು ತಿನ್ನೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಜೀವಾಣುಗಳು, ಅಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಬಯೋಕಲ್ಚರ್ ಅಂತ ಹೇಳ್ತೇವೆ. ಜೀವಾಣುಗಳು, ಜೀವಾಣುಗಳು ಲಿವಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೇವೆ. ಎಷ್ಟು ಮಧುರವಾಗಿದೆ ಫೀಲಿಂಗ್ ನೋಡಿ, ಎಷ್ಟು ಚೆನ್ನಾಗಿದೆ. ಅಂಡ್ ಇದು ಪ್ಯೂರ್ ಸಾವಯವ ಆಗಿರೋದ್ರಿಂದ ಗೊಬ್ಬರ ನಾವು ಏನೇ ಮಾಡಿದ್ರು ನಮಗೇನು ಆಗೋದಿಲ್ಲ ಯಾವುದೇ ರೀತಿ. ಸೊ ಈ ಜೀವಾಣುಗಳಲ್ಲಿ ಮೂರ್ ತರ ಇರುತ್ತೆ. ಒಂದು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ. ಎರಡನೇದು ಸೆಲ್ಯುಲೋಸ್ ಡೈಜೆಸ್ಟಿಂಗ್ ಎನ್ಝೈಮ್ಸ್ ಅಂತ ಹೇಳ್ತೇವೆ ಗುರುಗಳೇ. ಅದು ಅಂದ್ರೆ ಆ ಸೆಲ್ಯುಲೋಸ್ ಡೈಜೆಸ್ಟಿಂಗ್ ಎನ್ಝೈಮ್ಸ್ ಅಂದ್ರೆ ನೆಲ ನೀವು ನೋಡಬಹುದು ವರ್ಷಾನ್ಗಟ್ಟಲೆಯಿಂದ ಗಟ್ಟಿ ಆಗ್ಬಿಟ್ಟಿರೋದು ಗುರುಗಳೇ. ಅದು ಸೊ ಅದು ಆಗಿ ಗಟ್ಟಿತನ ಬ್ರೇಕ್ ಮಾಡ್ಲಿಕ್ಕೆ ಸೆಲ್ಯುಲೋಸ್ ಡೈಜೆಸ್ಟಿಂಗ್ ಎನ್ಝೈಮ್ಸ್ ಅಂತ ಹೇಳ್ತೇವೆ. ಸೊ ಇದನ್ನು ಹಾಕಿ ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಾವು ಆಗ್ಲಿ ಬೇರೆಯವರಾಗ್ಲಿ ನಾವು ಕೆಮಿಕಲ್ ಅಥವಾ ಯೂರಿಯಾ ಬೇಸ್ಡ್ ಗೊಬ್ಬರ ಏನಕ್ಕೆ ಉಪಯೋಗಿಸ್ತೀವಿ ಅಂದ್ರೆ ನಮಗೆ ಈಲ್ಡ್ ಬೇಗ ಸಿಕ್ಬಿಡ್ಬೇಕು, ಹಾಕಿದ ತಕ್ಷಣ ನಮಗೆ ತಕ್ಷಣ ಫ್ರೂಟ್ ಬರಬೇಕು, ಇದು ಬರಬೇಕು ಅನ್ನೋ ಒಂದೇ ದುರಾಸೆಯಿಂದ. ಅಂದ್ರೆ ಜನರಲ್ ಪರ್ಸೆಪ್ಷನ್ ಏನಿದೆ ಅಂದ್ರೆ ಜನದಲ್ಲಿ ನಾವೇ ತಿನ್ನೋದು, ಅದೇ ಜನರಲ್ ಪರ್ಸೆಪ್ಷನ್ ಅಂದ್ರೆ ನ್ಯಾಚುರಲ್ ಆಗಿ ನಾವು ಸಾವಯವ ಏನು ವ್ಯವಸಾಯ ಮಾಡ್ತೀವಿ ಇಲ್ಲ ಸಾವಯವ ಗೊಬ್ಬರ ಉಪಯೋಗಿಸಿ ಏನು ವ್ಯವಸಾಯ ಮಾಡ್ತೀವಿ ನಮಗೆ ಅದು ಲೇಟ್ ಆಗಿ ಈಲ್ಡ್ ಸಿಗುತ್ತೆ ಅನ್ನೋದು ಒಂದು ಪರ್ಸೆಪ್ಷನ್ ಇದೆ. ಸೊ ಅದಕ್ಕೆ ನಾವೇನ್ ಮಾಡಿದೀವಿ SOM ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ನ ಸೊ ಸಾವಯವ ಆಗಿದ್ರೂ ಈಲ್ಡ್ ಬೇಗ ಬರೋಂಗೆ. ಇದು ಟೋಟಲಿ ನ್ಯಾಚುರಲ್, ಯಾವ್ದೇ ರೀತಿ ನಮ್ಗೆಲ್ಲ ನಮಗೆ ನೇಚುರಲ್ ಸಿಗುತ್ತೆ. 101% ಯಾವ ರೀತಿ ಬೆಟರ್ ಅಂದ್ರೆ ಎರಡ್ ಮೂರ್ ತರ ಇದೆ. ಒಂದು ನಾವು ಏನು ಫ್ರೂಟ್ಸ್ ಇಲ್ಲ ಹಣ್ಣು ಹಂಪಲು ಏನು ಇದರಿಂದ ಬೆಳೆಸ್ತೀವಲ್ಲ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್, ಯೂರಿಯಾ ಟೈಮಲ್ಲಿ ಏನ್ ನಾವು ಗೊಬ್ಬರದಲ್ಲಿ ಏನ್ ಬೆಳೀತಾರಲ್ಲ ಇವಾಗ ಜನ ಹೇಳ್ತಾರೆ ಯೂರಿಯಾ ಹಾಕ್ಬಿಟ್ರೆ ಬೇಗ ಬೆಳೆಯುತ್ತೆ ಅಂತ. ಸೊ ನಾವೇನು ಅದನ್ನು ಸುಳ್ಳು ಮಾಡಿದೀವಿ, ಸಾವಯವ ಆಗಿದ್ರು ಇದನ್ನ ಬೇಗ ಬೆಳೆಯುವಂತ ತಾಕತ್ತಿದೆ ಅನ್ನೋದನ್ನ. ಇದು ಮನೆಯಲ್ಲಿ ಗಾರ್ಡನ್ಸ್ ಮಾಡ್ತಾರಲ್ಲ ಅವ್ರಿಗೂ ಯೂಸ್ ಆಗುತ್ತಾ? ಹೌದು, ಅವ್ರಿಗೆ ತಗ್ಗಟ್ಟಾದ ಪ್ಯಾಕೆಟ್ ಸಿಸ್ಟಮ್ ಇದೆ ಅಮೆಝಾನ್ ಅಲ್ಲಿ ಇದೆ. ಅಮೆಝಾನ್ ಅಲ್ಲಿ ಇದೆ, ಬೆಂಗಳೂರಲ್ಲಿ ಎಲ್ಲಾ ಕಡೆ ಸಿಗುತ್ತೆ. ಅಮೆಝಾನ್ ಅಲ್ಲಿ ಅಮೆಝಾನ್ ಅಲ್ಲಿ ಗ್ರೋವೆಲ್ ಅಂತ ಮಾರ್ತೀವಿ ಗುರುಗಳು, ಗ್ರೋವೆಲ್ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ. ಬೆಂಗಳೂರಲ್ಲಿ ಸ್ವರ್ಣ ಭೂಮಿ ಅಂತ ಇದೆ ನಮ್ದೇ. ಹಲೋ, ನೀನು ಎಲ್ಲಾರು ಸಿಟಿಗಳಲ್ಲಿ ನೈಟ್ ಲೈಫ್ ಇದು ರಾತ್ರಿ ಫ್ರೆಂಡ್ಸ್ ಜೊತೆ ಆಚೆ ಓಡಾಡೋದು ಇದೆಲ್ಲ ಮಾಡ್ತಾರೆ ಈ ಯೌವನದ ಟೈಮಲ್ಲಿ, ನೀನು ಯೋಗ ಇಲ್ಲ ಹಳ್ಳಿಲಿ ಇದು ಯಾರು ನಿರ್ಜನ ಪ್ರದೇಶದಲ್ಲಿ ಇದನ್ನ ಮಾಡ್ಕೊಂಡು ಕೂತಿದ್ಯೋ ನೀನು ಯಾಕೋ? ಇಲ್ಲ, ಇದಕ್ಕೆ ನಮ್ಮ ಮೇನ್ಲಿ ಹೇಳಬೇಕು ಅಂದ್ರೆ ನಮ್ಮ ತಾಯಿನೇ ಮೇಜರ್ ಪ್ರೇರಣೆ ಇದಕ್ಕೆ. ಸೊ ಅವರು ಕನಸಾಗಿತ್ತಿದ್ದು. ನಿನ್ನ ತಾಯಿ ಕೇಳಿದ ತಕ್ಷಣ ಅವು ಒಪ್ಕೊಂಡ್ರ? ಇಲ್ಲ, ಅವರು ಅವರು ಅವ್ರದ್ದು ಏನು ಅವ್ರ ಕನಸಿತ್ತಲ್ಲ ಅದನ್ನ ಅವ್ರ ಜೊತೆ ಸಹಕರಿಸ್ಕೊಂಡು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಇದನ್ನ ಮುಂದೆ ತಗೊಂಡೋಗೋಣ ಅಂತ. ಅವ್ರ ಜೊತೆ ಕೂತಾಗ ಅವ್ರು ಇದನ್ನ ಸ್ಟಾರ್ಟ್ ಮಾಡಿದಾಗ ನನಗೂ ಅದೇ ಅನ್ಸ್ತು. ಬ್ಯೂಟಿಫುಲ್ ಪ್ರಾಡಕ್ಟ್, ಮೇನ್ಲಿ ಏನಂದ್ರೆ ಜನಕ್ಕೆ ರೀಚ್ ಆಗ್ತಿರ್ಲಿಲ್ಲ. ಅಗ್ರಿಕಲ್ಚರ್ ಕನ್ಸರ್ನ್ಡ್ ಯಾರು ನಮ್ಮ ದೇಶದಲ್ಲಿ ಯಾರು ಅಷ್ಟು ಉದ್ಧಾರ ಆಗಲಿಲ್ಲ. ಬಾಯರ್ ಬೇರೆ ಜರ್ಮನಿಯಿಂದ ಬಂದು ನಮ್ಮ ದೇಶನ ಲೂಟ್ ಮಾಡಿಬಿಡ್ತಲ್ಲ. ಆದರೆ ಈ ನೀವು ಯಾವ ಧೈರ್ಯದ ಮೇಲೆ ಇದಕ್ಕೆ ಬಂದಿಯೋ? ಅದು ಒಂದೇ ನಂಬಿಕೆ ಗುರುಗಳೇ, ಬೇರೆಯವ್ರಿಗೆ ನಾವೇನು ಒಳ್ಳೆ ಪ್ರಾಡಕ್ಟ್ ಕೊಟ್ಟಾಗ ಎಸ್ಪೆಷಲಿ ರೈತರಿಗೆ ಯಾವ ಲೆವೆಲ್ ಸುಲಿಗೆ ಆಗ್ತಿದೆ ನೀವು ನೋಡ್ಬೋದು. ನಾನು ಈ ಆರ್ಗ್ಯಾನಿಕ್ ಮೆನ್ಯೂರ್ ಅಂದರೆ ಸಾವಯವ ಗೊಬ್ಬರ ಫೀಲ್ಡಲ್ಲಿ ಇರೋದ್ರಿಂದ ನಾನು ನೋಡ್ತಿದ್ದೀನಿ ಗುರುಗಳೇ, ಮಣ್ಣನ್ನು ಯಾವ್ದು ಎರಡು ಮೂರು ಐಟಮ್ ಜಸ್ಟ್ ರೋಡ್ ಸೈಡಲ್ಲಿ ಸಿಗೋದನ್ನ ಮಿಕ್ಸ್ ಮಾಡಿ 30 kg ಚೀಲದಲ್ಲಿ ಪ್ಯಾಕ್ ಮಾಡಿಬಿಟ್ಟು ರೈತರಿಗೆ ಮೋಸ ಮಾಡ್ತಿದ್ದಾರೆ. ಇವತ್ತು ಎಲ್ಲ ಅರ್ಧ ರೇಟ್ ಕೊಟ್ಬಿಡ್ತಾರೆ, ಕೊಟ್ಟಿದ ತಕ್ಷಣ ರೇಟ್ ಕಮ್ಮಿ ಅಂತ ರೈತರು ತಗೊಂತಾರೆ. ನಿಮ್ಮ ಗೊಬ್ಬರ ಹಾಕಿ ರೈತರು ನಮಗೆ ಲಾಸ್ ಆಯ್ತು ಅಂತ ಬಂದು ಹೇಳಿದ್ರೆ ಲಾಸ್ ಆಗಕ್ಕೆ ಹೇಳಿದ್ರೆ ಲಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ ಬೇಸಿಕಲಿ. ಯಾಕಂದ್ರೆ ಇನ್ಪುಟ್ ಹಂಗಿದೆ ಗುರುಗಳೇ, ಬೇವಿನ ಬೀಜದ ಪುಡಿ, ತೆಂಗಿನ ನಾರಿನ ಪುಡಿ, ಹರಳೆ ಬೀಜದ ಪುಡಿ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಏನು ತರಿಸೋದಿಲ್ಲ, ಎಲ್ಲ ದೇಸಿ ಐಟಮ್. ತೆಂಗಿನ ಮೊಟ್ಟೆ ಇಲ್ಲೇ ಸಿಗುತ್ತೆ, ಬೇವಿನ ಬೀಜ ನಮ್ಮಲ್ಲೇ ಸಿಗುತ್ತೆ, ಹರಳೆ ಬೀಜ ಇಲ್ಲೇ ಇದೆ. ಸೊ ಜೀವಾಣುಗಳು ಇಲ್ಲೇ ತಯಾರಿ ಆಗಿದೆ. ನಮ್ದೇ ಸೈಂಟಿಸ್ಟ್ ಒಬ್ರು ಇದಾರೆ, ಆ ಸ್ಟ್ರೇನ್ಸ್ ಅನ್ನ ನಮ್ದು ಪೇಟೆಂಟ್ ಆಗಿದೆ. ಸೊ ಹಾಗಾಗಿ ಪೇಟೆಂಟ್ ಆಗಿ ಬರೀ ನಾವು ಇಟ್ಕೊಂಡ್ರೆ ಉಪಯೋಗ ಆಗಬಾರ್ದು, ರೈತರಿಗೂ ಉಪಯೋಗ ಆಗ್ಬೇಕು, ಹೆಲ್ಪ್ ಆಗ್ಬೇಕು ಅಂತ ಏಕೈಕ ಕಾರಣಕ್ಕೆ ಇದನ್ನ ತೋರಿಸು. ಮತ್ತೆ ಇಲ್ಲಿ ಹಸುಗಳು ಕಂಡ ಏನು, ಯಾಕೋ ಹಸು ಸಾಕಿದ್ಯಾ ನಿಂಗೇನು ಹಸುಗಳಿಂದ? ಇಲ್ಲ, ಹಸು ಅಂದ್ರೆ ಮೇಜರ್ ನಮ್ಮ ತಂದೆ
ಅವರು ಗೋ ಸೇವೆ ಮಾಡಿ ಅವರು ಚಾರ್ಟೆಡ್ ಅಕೌಂಟೆಂಟ್ ಬೈ ಪ್ರೊಫೆಷನ್ ನಮ್ಮ ತಂದೆ. ಸೊ ಅವ್ರು ಹೇಳೋದು ಅವ್ರ ಮನೇಲಿ 6 ಹಸು ಇತ್ತು ಅಂತ. ನಾನಿವತ್ತು ಸಿ ಎ ಅಥವಾ ನಾನು ಏನಾಗಿದ್ದೀನಿ ಅದು ಅದು ಗೋ ಸೇವೆ ಮಾಡಿರೋದಕ್ಕೆ ನಾನು ಆಗಿರೋದು, ಅದನ್ನ ಇನ್ನೂ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದಾರೆ ನಮ್ಮ ತಂದೆ. ಸೊ ಹಾಗಾಗಿ ಗೋ ಸೇವೆ ಅವರು ಆಮೇಲೆ ಗೋ ಸಂರಕ್ಷಣೆನೂ ಸಹ ಮಾಡ್ತಾರೆ. ಇದು ಮಲ್ನಾಡ್ ಗಿಡ್ಡ ಮತ್ತೆ ಸಾಹಿವಾಲ್ ಮಧ್ಯೆ ಹುಟ್ಟಿರುವಂತ ಒಂದು ಬ್ರೀಡ್. ಇದು ಎಷ್ಟು ಚೆನ್ನಾಗಿದೆ ಬೆಳಗ್ಗೆಯಲ್ಲಿ, ಎಷ್ಟು ಫ್ರೆಂಡ್ಲಿ ಆಗಿದೆ ಗೊತ್ತಾ. ಇದು ನೋಡಿ, ಇದು ಮಲ್ನಾಡ್ ಗಿಡ್ಡ, ಇದು ಕಪಿಲೆ ಅಂತ ಇದ್ರೆ ಹೆಸರು, ಆಮೇಲೆ ಪಾರ್ವತಿ ಹನುಮ ಹೆಸರುಗಳು ಎಲ್ಲರೂ ಕೊಟ್ಬಿಡ್ತಾರೆ, ನೀವ್ ಯಾಕೋ ಇಟ್ಕೊಂಡಿದ್ರಿ? ಇಲ್ಲ, ನಾವು ಅಂದ್ರೆ ನಮ್ಗೇನ್ ಇದರಿಂದ ನಮ್ ಪ್ಯಾಷನ್ ಇರೋದ್ರಿಂದ ಯಾವ್ದೇ ಗಂಡಸರು. ಗೆಳೆಯರೇ, ಕರ್ನಾಟಕದಲ್ಲಿ ಒಂದು ಘೋರ ದುರಂತ ನಡೀತಾ ಇದೆ. ಹಾಲು ಕುಡಿತೀವಿ, ಹಾಲು ಕೊಟ್ಟ ತಾಯಿಗೆ ಋಣ ತೀರಿಸ್ತಾ ಇಲ್ಲ ನಾವು. ಗಂಡುಕರು ಹುಟ್ಟಿದ ತಕ್ಷಣ ಆ ಹಸುವಿನಿಂದ ಕಿತ್ತು ಕಸಾಯಿಗೆ ಕೊಡ್ತಾ ಇದೀವಿ 200 ರೂಪಾಯಿಗೆ. ಅದು ಘೋರ ಅಪರಾಧ. ಅದು ಮನುಷ್ಯನಿಗೆ ಹಾಗೆ ಮಾಡಿದ್ರೆ, ಹಾಗಾಗಿ ಆ ತಾಯಿ ಮಗುವಿನ ವೇದನೆಯಲ್ಲಿ ಕೊಡುವ ಹಾಲು ಹಾಲಾಹಲವಾಗುತ್ತೆ ನೋಡಿ. ಈ ರೀತಿ ಏನು ತೊಂದರೆ ಇಲ್ಲ, ಸಾಕಿ ನೀವು ಗಂಡುಕರು, ನಾ ದಯವಿಟ್ಟು ಕೊಡಬೇಡಿ. ಇದೊಂದು ರೋಗ ನಮಗೆ ಬಂದಿರೋದು. ನೀವು ಹೇಳ್ಬೋದು ಅಹೋರಾತ್ರ ನಿನಗೇನೋ ಬುದ್ಧಿ ಇದೆ, ಗಂಡುಕರು ನಾ ಸಾಕು ಬಂದು ನೋಡೋ ಗೊತ್ತಾಗತ್ತೆ ಅಂತ ಹೇಳೋದು. ನಿಮ್ಗೆ ಅಷ್ಟು ಅರ್ಹತೆ ಇಲ್ಲದಿದ್ರೆ ಸಾಕಲೇಬೇಡಿ ಯಾವ ಗೋವನ್ನು. ಆ ರೀತಿ ಮಾತಾಡಬಾರ್ದು. ಮಕ್ಕಳನ್ನ, ನಮ್ಮ ಮಕ್ಕಳನ್ನೇ ನಾವು ಸಾಕಾಗಲ್ಲ ಅಂತ ಕೊಲ್ಲಕ್ಕಾಗುತ್ತಾ? ಒಂದನ್ನು ಬಳಸ್ಕೊಂಡ್ರೆ ಅದರ ಎಲ್ಲ ಸುಖ ದುಃಖಗಳಿಗೆ ನಾವು ಬಾಧ್ಯ ಆಗ್ತೀವಿ. ನಮ್ಮ ಇಷ್ಟ ಬಂದಂಗೆ ಇರಬೇಕು ಅಂತ ನಾವು ಆಹಾರ ಕೊಡೋದಾದರೆ ಗಿಡ ಮರಗಳು ನಮ್ಗೆ ಆಹಾರ ಕೊಡುತ್ತೆ, ಅವು ನಮ್ಮನ್ನು ಹೆಂಗೆ ಬಳಸ್ಕೋಬೇಕು? ದಯವಿಟ್ಟು ಹಿಂಗೆ ಥಿಂಕ್ ಮಾಡಬೇಡಿ, ಬನ್ನಿ ಇಲ್ಲಿ. ಇದರ ಹೆಸರು ಗೌರಿ ಅಂತ. ಇದೇ ನಮಗೆ ಮೊದಲನೇ ಹಸು ನಮ್ಮ ಕಾರ್ಖಾನೆಗೆ ಬಂದಾಗಿದ್ದು. ಇದರ ಜೊತೆ ನಮಗೆ ಇದು ಒಂಥರ ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ ಆದಂಗಿದು. ಬನ್ನಿ ದುರ್ಗೆ ದುರ್ಗೆ. ಆಮೇಲೆ ಇದು ಪಾರ್ವತಿ. ಏನೋ ನೀನು ಪ್ರಾಣಿ ಪ್ರಿಯ, ಬತಕು ಬಾತುಕೋಳಿ ಎಲ್ಲ ಸಾಕಿದ್ಯಾ? ಇದು ಪಾರ್ವತಿ ಅಂತ. ಇದೆರಡು ಸ್ಪೆಷಲ್. ಇದು ರೀಸೆಂಟ್ ತುಂಬಾ ಅನಾರೋಗ್ಯದ ಸ್ಥಿತಿಯಲ್ಲಿ ಬಂದಿದೆ ಇವ್ರ ಹತ್ರ. ಇವರು ಸ್ವೀಕರಿಸಿದ್ದಾರೆ ಯಮಿ ವಾಮಿ ಅಂತ. ಇದು ಯಮಿ, ಅದು ಅದು ಕಪ್ಪಗಿರೋದು. ಇದು ವಾಮಿ ಅಂದ್ರೆ, ವಾಮಿ ಅಂದ್ರೆ ರಾಧಾ, ಯಮಿ ಅಂದ್ರೆ ಯಮುನಾ ನದಿ. ಕೃಷ್ಣನಿಗೆ ಎರಡು ಕಡೆ ಎರಡು ಒಂಗೋಲ್ ಹಸುಗಳು. ಬನ್ನಿ ಇಲ್ಲಿ ಇವ್ರದ್ದು ಪ್ರಾಡಕ್ಟ್. ಸಾವಯವ ಗೊಬ್ಬರ ಸ್ವರ್ಣ ಭೂಮಿ. ಗುರುಗಳು, ನಾನು ಇಷ್ಟೊತ್ತು ಪ್ರಾಸೆಸ್ ಏನು ಹೇಳಿದ್ನಲ್ಲ, ಒಂದು ತೆಂಗಿನ ನಾರಿನ ಪುಡಿನ ತಗೊಂಡು ಅದನ್ನ ಕೊಳಸಿ ಅದಕ್ಕೆ ಬೇವಿನ ಬೀಜದ ಪುಡಿ ಹರಳೆ ಬೀಜದ ಜೀವಾಣುಗಳು ಹಾಕಿ ಅಲ್ಲಿ ಕೊಳಸಾದ್ಮೇಲೆ ಏನು ಮೆಷಿನ್ ನೋಡ್ತಿದ್ದೀರಲ್ಲ ಗುರುಗಳೇ, ಇದು ಫಿಲ್ಟರ್ ಆಗುತ್ತೆ. ಅದರಲ್ಲೆಲ್ಲ ನಿಮಗೆ ಇಂಪ್ಯೂರಿಟೀಸ್ ಇರುತ್ತೆ. ಸೊ ಫಿಲ್ಟರ್ ಮಾಡಿಬಿಟ್ಟು ನಾವು ಅದನ್ನ ಪ್ಯಾಕ್ ಮಾಡ್ತೇವೆ. ಸೊ ಪ್ಯಾಕ್ ಅನ್ನ ಒಂದು ಎರಡು ಮೂರು ರೀತಿಯಲ್ಲಿ ಮಾಡ್ತಿದೀವಿ. ಆಗ್ಲೇ ನೀವು ಮಾತಾಡ್ತಿದ್ದ ಕೇಳಿದ್ರಿ, ಬೆಂಗಳೂರು ಅವ್ರಿಗೆ ಹೆಂಗ್ ಹೆಲ್ಪ್ ಆಗುತ್ತೆ? ಮನೇಲಿ ಮನೇಲಿ ಗಾರ್ಡನ್ಸ್ ಇಟ್ಕೊಂಡಿರೋರಿಗೆ ಈ ಪ್ಯಾಕ್ ಮಾಡಿದಾರಂತೆ ನೋಡಿ. ಸ್ವರ್ಣ ಭೂಮಿ ಗ್ರೋ ವೆಲ್ಲು ಇದು ಮಾಡಿದ್ದಾರೆ ಹುಡುಗ. ಏನು ಅಡ್ವೆಂಚರಸ್ ಆಗಿ ಹೋಗ್ಲಿ. ಇದು ದೇವ್ರು ಜನ ಸ್ವೀಕರಿಸಿದ್ರು ಕೂಡ ಈ ಹುಡುಗನ ಮೆಹನತನ್ನು. ಅಲ್ಲ, ಎಲ್ಲರೂ ನಾವು ಮಕ್ಕಳನ್ನು ಹೆರ್ತೀವಿ, ಹೆಬ್ಬಿಟ್ಟು ವಿದೇಶಿಗಳ ಕೈ ಕೆಳಗೆ ದುಡಿಬೇಕು ಅಂತ ಆಸೆ ಪಡ್ತೀವಿ. ಅಂದರೆ ನಾವು ನೌಕರರನ್ನ ಹೆತ್ತಿದ್ದೀವ. ನಮ್ಮಗಳ ಹತ್ರ ಅನೇಕರ ಹತ್ರ 10 ಎಕರೆ 20 ಎಕರೆ ಜಮೀನಿದೆ. ರಾಜರಾಗಿ ರೈತರಾಗಿ, ರೈತರಾಗಿ ರಾಜರಾಗಿ, ನಿಮ್ಮ ಮಕ್ಕಳು ರಾಜರಾಗಲಿ ಅಂತ ಬಯಸಿ. ಎಲ್ಲರೂ ಕುರಿ ಮಂದೆ ಹೋಗಿ ಗುಣಿಗೆ ಬಿದ್ದಂಗೆ 10,000 50,000 100,000 ಸಂಪಾದನೆಗೋಸ್ಕರ ಡೇ ಆ್ಯಂಡ್ ನೈಟ್ ನುಡಿದು ದುಡಿದು 35 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಬರೆಸ್ಕೊಂಡು ತಂದೆ ತಾಯಿಗಳಿಂದ ದೂರ ಆಗಿ ಬದುಕೋ ಬದಲು ನಮ್ಮ ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ಫಲವತ್ತಾದ ಭೂಮಿ ಹೊಂದಿರುವಂಥ ಭಾರತ ದೇಶ ಅನೇಕ ಕಡೆ, ಇನ್ನೂ ಗುಲ್ಬರ್ಗಾ ಕಡೆ ನೋಡಬೇಕು, ಒಬ್ಬೊಬ್ಬರಿಗೆ 80 ಎಕರೆ 90 ಎಕರೆ ಇದೆ, ನೋಡ್ಕೊಳ್ಳೋರಿಲ್ಲ. ಕಲಿಯೋಣ ಈ ಸಾವಯವ ಗೊಬ್ಬರಗಳನ್ನು ಬಳಸೋಣ, ಸ್ವದೇಶಿ ಶೇತ್ಕಡಿ ಬಳಸೋಣ. ಅಹೋರಾತ್ರ ಇವತ್ತಿನಿಂದ ಕೃಷಿ ಪಾಠಶಾಲೆ ವಾಟ್ಸಾಪಲ್ಲಿ ಶುರು ಮಾಡಿದ್ದಾನೆ. 256 ಜನ ಸೀರ ಜಾತೆ ಅನ್ನೋ ಒಂದು ಕೃಷಿ ಪ್ರೇಮಿ, ಕೃಷಿಯಲ್ಲೇ ಮುಳುಗೆದ್ದಿದ್ದ ಒಂದು ಕೃಷಿ ತಾಯಿ ಅವರಿಗೆ ಪಾಠ ಕಲಿಸ್ತಾ ಇದೆ. ಹಂಗೆ ಎಲ್ಲರೂ ಕಲ್ತ್ಕೊಳ್ಳೋಣ. ನಾವು ಭೂಮಿಯಲ್ಲಿ ಉಳದೇ ಇದ್ದರೆ ಭೂಮಿಗೆ ದ್ರೋಹ ಮಾಡಿದ ಹಾಗೆ. ಭೂಮಿ ಕ್ಷೇತ್ರ, ನಾವು ಕ್ಷೇತ್ರಜ್ಞನಾಗಿ ಕ್ಷೇತ್ರ ಫಲವನ್ನು ತೆಗಿಬೇಕು. ಇದು ವೇದದ ಮಾತು. ಬನ್ನಿ ಇನ್ನೋ ಇನ್ನೋ ಈ ಫ್ಯಾಕ್ಟ್ರಿ ಇದೆಯಲ್ಲ, ಏನೋ ಒಂದು ಚೂರು ಅವನು ಹೇಳ್ತಾನೆ, ನಾನು ಕಾನ್ಶಿಯಸ್ ಇಲ್ಲದೆ ನಾನು ಇದನ್ನು ಪ್ಯಾಕ್ ಕೂಡ ಮಾಡಲ್ಲ.
ಇದು ಮುಟ್ಟೋಕೆ ಒಂದು ಮಧುರ ಹಾಕೋಣ. ಓಪನ್ ನೋಡ್ಲಿಲ್ವಾ? ಅಲ್ಲಿ ಇಲ್ಲ ಇಲ್ಲ ಬರಲಿಲ್ಲ. ಅಲ್ಲಿ ತೋರಿಸಿದ್ವಲ್ಲ ಅದೇ ಪ್ರಾಡಕ್ಟ್ ಇಲ್ಲಿರುತ್ತೆ. ಇದು ಮುಟ್ಟೋಕ್ಕೆ ಒಂದು ಮಾಧುರ್ಯವಾಗಿದೆ. ಇನ್ನು ಭೂಮಿ ನನಗನ್ಸುತ್ತೆ ಈ ಗೊಬ್ಬರವನ್ನು ನೋಡಿದ್ರೆ ಆ ಗಿಡ ಅಂತ ಹೀರ್ಕೊಳತ್ತೆ. ಹಸಿವಿಗೆ ನಾವು ಹೇಗೆ ಅದು ಕಡೆಯಿಂದನೂ ಎಳ್ಕೊಳ್ಳೋ ಶಕ್ತಿ ಇದೆ ರೂಟ್ಸ್ಗೆ. ಅದನ್ನು ಡಬ್ಲ್ಯೂ 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 ಅಂತಾರೆ, ವರ್ಲ್ಡ್ ವೈಡ್ ವೆಬ್ ಅಂತ. ಹೀಗೆ ಇಂಥ ಗೊಬ್ಬರನ ನಿಮಗೆ ಪರಿಚಯ ಮಾಡಿಸ್ಬೇಕು ಅನ್ನಿಸ್ತು. ಅಪ್ಪೇ ಯಾರಿಗಾದರೂ ಈ ಗೊಬ್ಬರ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ತಿಳುವಳಿಕೆ ಬೇಕು, ಮಾಹಿತಿ ಬೇಕು ಅಂದರೆ ಯಾವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು? ನನಗೆ ಡೈರೆಕ್ಟಾಗಿ ಮಾಡ್ಬೋದು ಗುರುಗಳು, ಎನಿ ಟೈಮ್ ಮಾಡ್ಬೋದು. ನಾವು 24 hours ಯಾವಾಗಾದರೂ ಫೋನ್ ಮಾಡಿ. ನಂಬರ್ ಕೂಡ ನನ್ನ ನಂಬರ್ ಹೇಳಲ ಗುರುಗಳು, 95 380 1144. ಇಂಗ್ಲೀಷಲ್ಲಿ ಹೇಳ್ತೀನಿ, 9538021144. ನನ್ನ ಹೆಸರು ವಿಕ್ರಮ್ ಅಂತ. ಯಾವುದೇ ರೀತಿ ಎನಿ ಡೌಟ್ ಇರ್ಬೋದು ನಮ್ಮ ಗುರುಗಳ ಆಶೀರ್ವಾದದಿಂದ. ಅಹೋರಾತ್ರ ಅಂತ ಕಾಲ್ ಬಿಡ್ತೀನಿ. ಅಲ್ಲೋ ಇನ್ನೊಂದು, ಈ ಹುಡುಗ ಮೊನ್ನೆ ಕೈಗೆತ್ಕೊಂಡಿದ್ದಾನೆ ಕೆಲಸ. ಏನಂದ್ರೆ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಮನೆ ಇರುತ್ತೆ, ಎಲ್ಲ ಇರುತ್ತೆ. ಮನೆ ಟೆರೆಸಲ್ಲಿ ಗಾರ್ಡನ್ ಮಾಡ್ಬೋದು, ಕಿಚನ್ ಗಾರ್ಡನ್ ಮಾಡ್ಬೋದು, ಮನೆ ಕಾಂಪೌಂಡ್ ವಾಲ್ ಎಲ್ಲ ಗಾರ್ಡನ್ ಮಾಡ್ಬೋದು, ಇಂಡೋರ್ ಟ್ರೀಸ್ ಹಾಕ್ಬೋದಲ್ವಾ? ಆದರೆ ನಿಮಗೆ ಸಮಯ ಇಲ್ಲ. ಇವ್ರ ಹತ್ರ ಮೇಂಟೆನೆನ್ಸ್ ಟೀಮ್ ಒಂದು ಕ್ರಿಯೇಟ್ ಮಾಡಿ ಗಾರ್ಡನ್ ಅವನೇ ಡಿಸೈನ್ ಮಾಡಿಕೊಡ್ತಾನೆ, ಪ್ಲ್ಯಾನ್ ಮಾಡಿಕೊಡ್ತಾನೆ. ಅದಕ್ಕೆ ಗೊಬ್ಬರದ ಮೇಂಟೆನೆನ್ಸು, ಅದಕ್ಕೆ ವಾಟರ್ ಸಪ್ಲೈ ಹೆಂಗೆ ಮಾಡಬೇಕು ಎಲ್ಲ ಹೇಳ್ಕೊಡೋಂಥ ಒಂದು ಹೊಸ ವಿಧಾನ. ಇವನ್ ಫ್ರೆಂಡ್, ನಿಮ್ಮ ಫ್ರೆಂಡ್ ಹೆಸರು ಏನಪ್ಪ? ರಂಜಿತ್ ಅಂತ. ರಂಜಿತ್ ಅನ್ನೋ ಹುಡುಗನ ಜೊತೆ, ಅವನು ಒಳ್ಳೆ ಉತ್ಸಾಹಿ ಯುವಕ. ಅವನು ಈ ಯುವಕರ ಸಂಘನೇ ಶುರುವಾಗೋಗಿದೆ ಇವಾಗ, ವ್ಯವಸಾಯದ ಕಡೆ ಎಳಿತಾ ಇದೆ. ನೋಡಿ, ಮುಂದೊಂದು ದಿನ ಬೆಂಗಳೂರು ಕಿಕ್ಕಿರಿದು ಮೆರೆದಿರೋ ಬೆಂಗಳೂರು ಹಳ್ಳಿಗಳ ಕಡೆ ವಲಸೆ ಹೊರಟುತ್ತೆ. ಆವಾಗ ನಿಮಗೆ ಹಳ್ಳಿಗಳಲ್ಲಿ ಜಮೀನು ಸಿಗೋದಿಲ್ಲ. ಇವರು ಬುದ್ಧಿವಂತರಾಗಿ ಮೊದಲೇ ಅದಕ್ಕೆ ಬಂದರು. ಆರೋಗ್ಯನೂ ಸಿಗುತ್ತೆ, ಆನಂದನೂ ಸಿಗುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿ ಅಹೋರಾತ್ರನಿಂದ ಸಿಗದೇ ಇದ್ದರೆ ಈ ಗೊಬ್ಬರದ ಬಗ್ಗೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರಾದರೂ ಅಹೋರಾತ್ರನ ಸ್ನೇಹಿತರಿದ್ದರೆ ಈ ನಂಬರ್ನ ಇದರಲ್ಲಿ ಹಾಕಿ, ಕಮೆಂಟ್ಸಲ್ಲಿ ಹಾಕಿ, ಗೊತ್ತಾಗುತ್ತೆ. ಈ ಹುಡುಗನ ಬಲವಂತ ಮಾಡ್ದ ಅಹೋರಾತ್ರ. ಇವನು ಫಾರ್ಮ್ ನೋಡಬೇಕು ಅಂತ ಸುಮಾರು 6 ತಿಂಗಳಿಂದ. ಯಾಕಂದರೆ ಇವನು ಉತ್ಸಾಹ ನೋಡಿ ಖುಷಿ ಆಗ್ತಾಯಿತ್ತು, ಇವತ್ತು ನೋಡುವಂತಾಯಿತು. ಇದಕ್ಕೆ ಮೂಲ ಕಾರಣ ಒಬ್ಬರನ್ನ ಪರಿಚಯ ಮಾಡಿಸ್ಬೇಕು ನನಗೆ. ಯಾಕಂದರೆ ಈ ಹುಡುಗನನ್ನು ಯಾವ ತಾಯಿ ಈ ಕಾಲದಲ್ಲಿ ನೀನು ಇಂಜಿನಿಯರ್ ಆಗ್ಬಿಡ, ಡಾಕ್ಟರ್ ಆಗ್ಬಿಡ, ನೀನು ರೈತನಾಗು ಅಂತ ಹೇಳೋಕ್ಕೆ ಸಾಧ್ಯ? ಅಂತ ತಾಯಿನ ಪರಿಚಯ ಮಾಡಿಸ್ತೀನಿ. ಬಾಮ್ಮಿಲಿ ಸುಮಾ ಕೃಷ್ಣ ಅಂತ. ಅಮ್ಮ ಧೈರ್ಯ ಮಾಡಿ, ಇರೋದೊಬ್ಬನೇ ಮಗ, ಒಬ್ಬ ಮಗಳು. ಮಗನಿಗೆ ಹೇಳಿದ್ಲು, ಅಮ್ಮ ನೀನು ರೈತನಾಗೋ ಅಂತ. ಅಂತ ತಾಯಿ ಅಮ್ಮ ಹೇಳಮ್ಮ. ನಮಸ್ತೆ. ನಾನು ಈ ಫ್ಯಾಕ್ಟ್ರಿನ 7 ವರ್ಷದಿಂದ ಶುರು ಮಾಡಿದೆ. ನನ್ನ ಮಗ ಇವನು 3-5 ವರ್ಷ ಆಯಿತು ಡಿಗ್ರಿ ಕಂಪ್ಲೀಟ್ ಆದಮೇಲೆ. ಬೇರೆ ಕಡೆ ಅವನು ಕೆಲಸಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ, ನಾನು ನನ್ನ ಫ್ಯಾಕ್ಟ್ರಿನೇ ನೋಡ್ಕೊಳ್ತೀನಿ ಅಂತ ಹೇಳ್ದ. ಸೊ ಅದಕ್ಕೆ ನನ್ನ ಜೊತೆನೇ ಅವನ್ನ ಸೇರಿಸ್ಕೊಂಡಿದ್ದೀನಿ ಫ್ಯಾಕ್ಟ್ರಿಗೆ. ನನಗೆ ಮೇನ್ ಇಂಟೆನ್ಷನ್ ಈ ಫ್ಯಾಕ್ಟ್ರಿ ಏನು ಮಾಡೋದು ಅಂತ ಹೇಳಿದ್ರೆ, ನನಗೆ ಒಂದು 10 ವರ್ಷದ ಕೆಳಗೆ ಸಾವಯವ ಅಂದರೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಕೆಮಿಕಲ್ ತರಕಾರಿನೇ ನಾವು ತಿಂತಾ ಇದ್ವಿ, ಕೆಮಿಕಲ್ ಬೆಳೆದಿರೋ ಹಣ್ಣುಗಳೇ ತಿಂತಾ ಇದ್ವಿ. ಅದರದ್ದು ಉಪಯುಕ್ತತೆ ಏನು, ಉಪಯೋಗ ಏನು, ಡಿಫ್ರೆನ್ಸ್ ನಮಗೆ ಗೊತ್ತಿರಲಿಲ್ಲ. ಸೊ ನನಗೆ ಗೊತ್ತಾದ ತಕ್ಷಣ ನಾನು ಫ್ಯಾಕ್ಟ್ರಿ ಶುರು ಮಾಡೋಕ್ಕೆ ಮುಂಚೆ ನಾನು ತರಕಾರಿ ಬೆಳೆಯೋಕ್ಕೆ ಶುರು ಮಾಡಿದೆ, ಅಂದರೆ ಸಾವಯವ ರೀತಿಯಲ್ಲಿ ತರಕಾರಿ ಬೆಳೆಯೋಕ್ಕೆ ಶುರು ಮಾಡಿದೆ. ಅದೇ ಥರ ಇಲ್ಲಿ ಫ್ಯಾಕ್ಟ್ರಿ ಇಂದ ಬರೋ ಈ ತೆಂಗಿನ ನಾರಿನ ಪುಡಿ ಗೊಬ್ಬರ ಮಾಡ್ಬೋದು ಅಂತ ಗೊತ್ತಾದಾಗ ನಾನು ಇಮಿಡಿಯೇಟ್ ಶುರು ಮಾಡಿದೆ ಸ್ವರ್ಣಭೂಮಿ ಅಂತ ಹೇಳಿಬಿಟ್ಟು. ಅದನ್ನು ಇಮಿಡಿಯೇಟ್ ಶುರು ಮಾಡಿ ನನ್ನ ಮೇನ್ ಇಂಟೆನ್ಷನ್ ಏನು ಅಂತ, ಇದರಿಂದ ಲಾಭ ಬರುತ್ತೋ ಬಿಡುತ್ತೋ ನನ್ನ ಇಂಟೆನ್ಷನ್ ಅಲ್ಲ. ಭೂಮಿ ತಾಯಣೆಗೂ ಹೇಳ್ತೀನಿ, ಇದು ರೈತರಿಗೆ ನಮ್ಮ ಭಾರತ ಮುಂಚೆ ಹೆಂಗಿತ್ತೋ, ಸಾವಯವ ರೀತಿಯಲ್ಲಿ ಹೆಂಗೆ ಬೆಳೀತಿದ್ರು, ಹಸುಗಳನ್ನ ಹೆಂಗೆ ಸಾಕ್ತಿದ್ರು, ಅದರಿಂದ ನಾವು ಹೆಂಗೆ ಹೊಲದಲ್ಲಿ ತರಕಾರಿ ಹಣ್ಣು ನಮ್ಮ ಬೆಳೆಗಳೆಲ್ಲ ಹೆಂಗೆ ಬೆಳೀತಿದ್ವಿ, ನಾವೆಷ್ಟು ಆರೋಗ್ಯವಂತರಾಗಿರ್ತಿದ್ವಲ್ಲ, ಅದೇ ಭಾರತ ವಾಪಸ್ ಬರಬೇಕು ಅನ್ನೋದೇ ನನ್ನ ಕನಸು. ಅದಕ್ಕೋಸ್ಕರ ಇದನ್ನು ನಾನು ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ ಬರಬೇಕು. ಇದು ಆ್ಯಕ್ಚುಲಿ ಅಮ್ಮನ ದೇಶಭಕ್ತಿ ಅಹೋರಾತ್ರಿ. ನನಗೆ ಗೊತ್ತು, 30 ವರ್ಷದಿಂದ ಅಮ್ಮನ ಗುಣ ಅರಿತಿದ್ದಾನೆ. ಅಮ್ಮನ ಪತಿ ಬೇಕಾದಷ್ಟು ದುಡಿಮೆ ಇರುವಂಥ ವ್ಯಕ್ತಿ, ಅವ್ರಿಗೇನು ಕೊರತೆ ಇಲ್ಲ. ಆದರೆ ಅಮ್ಮನಿಗೆ ಈ ವ್ಯವಸಾಯದ ಹುಚ್ಚು, ಮನೆ ತನ್ನ ಸಮಯನೆಲ್ಲ ಈ ಭೂಮಿಗೆ ಅರ್ಪಣೆ ಮಾಡಿಬಿಟ್ಟಿದ್ದಾಳೆ ಅಮ್ಮ. ಒಂದು ವಿಶೇಷ ವ್ಯಕ್ತಿತ್ವ ಭಗವಂತ ಇಂಥವ್ರನ್ನೆಲ್ಲ ಮಾಡ್ತಾರೆ. ಅತ್ಯಂತ ಸುಲಭ ದರದಲ್ಲಿ ರೈತರಿಗೆ ಮತ್ತು ಮನೆಯಲ್ಲಿ ಗಾರ್ಡನ್ ಅವರಿಗೆ ಮತ್ತು ಮುಖ್ಯವಾಗಿ ಗಿಡಗಳಿಗೆ ಆಹಾರ ಒದಗಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದ ಹೇಳುತ್ತಾ ಅಹೋರಾತ್ರ